ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಇವತ್ತಿನ ಮುಂಜಾನೆಯವರೆಗೆ ಈ ಕೋವಿಡ್ ಕಾರಣದಿಂದ 24 ಸಾವುಗಳು ಸಂಭವಿಸಿದೆ ಅದರಲ್ಲಿ 23 ಸಾವುಗಳು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಭವಿಸಿದೆ ಒಂದು ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಯಲ್ಲಿ ಸಂಭವಿಸಿದೆ ಈ 23 ಏನು ಮರಣ ಇದೆ ಇದು ರಾತ್ರಿ ಸಂಭವಿಸಿದಲ್ಲ ಬೆಳಗ್ಗೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ 14 ಸಾವುಗಳು ಸಂಭವಿಸಿದೆ ನಂತರ 12 ರಿಂದ 2 ಗಂಟೆವರೆಗೆ 3 ಸಾವು ಸಂಭವಿಸಿದೆ 2 ಗಂಟೆ ನಂತರ ಬೆಳಗಿನ ಜಾವ 7 ಗಂಟೆವರೆಗೆ 7 ಸಾವು ಸಂಭವಿಸಿದೆ ಅಂದ್ರೆ ಈ ಎಲ್ಲಾ ಸಾವುಗಳನ್ನು ನಮ್ಮ ವೈದ್ಯರುಗಳು ಅದನ್ನ ಪರಿಶೋಧನೆ ಮಾಡಿ ನಮಗೆ ವರದಿ ಕೊಟ್ಟಿದ್ದಾರೆ ಅಂದ್ರೆ ಇದರೊಳಗಡೆ 18 ಜನರಿಗೆ ಗಂಭೀರವಾದಂತ ತೀವ್ರತರವಾದಂತ ಕಾಯಿಲೆಯ ಸ್ವರೂಪಗಳು ಲಕ್ಷಣಗಳಿತ್ತು ಕೋಮಾರ್ಬಿಡಿಟಿಸ್ ಇದ್ದಂತವರು ಮತ್ತೆ ಇವರೆಲ್ಲರೂ ಕೂಡ ಸುಮಾರು 17ನೇ ತಾರೀಕಿನಿಂದ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಂತವರು ಬಹುತೇಕರು ವೆಂಟಿಲೇಟರ್ನಲ್ಲೇ ಇದ್ದರು ಸುಮಾರು 23 ದಿನದಲ್ಲಿ ಅವರು ಎಲ್ಲರೂ ಕೂಡ ವೆಂಟಿಲೇಟರ್ನಲ್ಲೇ ಇದ್ದರು ಈಗ ಸಮಸ್ಯೆ ಏನಂತಂದ್ರೆ ಆಕ್ಸಿಜನ್ ಕೊರತೆಯಿಂದಲೇ ಸಾವಾಗಿದೆಯಾ ಅನ್ನೋದು ಪ್ರಶ್ನೆ ಬಂದಿರುತ್ತೆ ನಿನ್ನೆ ರಾತ್ರಿ 10:30 ಗಂಟೆನೇ ಇಡೀ ದಿನ ನಾವು ಆಸ್ಪತ್ರೆಯ ವೈದ್ಯರೊಂದಿಗೆ ಆಕ್ಸಿಜನ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ನಮಗೆ ಇರತಕ್ಕಂತ ಆಕ್ಸಿಜನ್ ಅನ್ನು ಹೇಗೆ ಬಳಸಬೇಕು ಆ ಮೂಲಕ ಸಾವುಗಳ ನಿಯಂತ್ರಣ ಕಡಿಮೆ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಮಧ್ಯಾಹ್ನ ಅಷ್ಟೇ ನಾವು ರಿವ್ಯೂ ಮಾಡಿದ್ವಿ ಆಮೇಲೆ ರಾತ್ರಿ ನನಗೆ 10:30 ಗಂಟೆಗೆ ಮೆಸೇಜ್ ಬಂತು ಈ ತರ ಕೊರತೆ ಆಗುವ ಲಕ್ಷಣ 2 ಗಂಟೆನಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ ಅಂತ ಆ ತಕ್ಷಣವೇ ಮೈಸೂರಿನಲ್ಲಿ ನಾನು ಕುದ್ದು ಮಾತಾಡಿ ಅಲ್ಲಿರತಕ್ಕಂತ ಸಪ್ಲೈಯರ್ ಗೆ ರಾತ್ರಿ 11:00 12 ಗಂಟೆವರೆಗೆ ನಾನು ಮಾತಾಡಿ ಅಲ್ಲಿಂದ ತಕ್ಷಣ 12:00 ಒಂದಷ್ಟು ಆಕ್ಸಿಜನ್ ಸಿಲಿಂಡರ್ಸ್ ಅನ್ನು ತರಿಸಿದ್ವಿ ಮತ್ತು 2:30 ಗಂಟೆಗೆ 60 ರಿಂದ 70 ಸಿಲಿಂಡರ್ಸ್ ಕೂಡ ಬಂದಿದೆ ಬೆಳಗ್ಗೆ 6 ಗಂಟೆಗೆ ಮತ್ತೆ 60 ಸಿಲಿಂಡರ್ಸ್ ಗಳು ಬಂದಿದೆ ಈಗ ಎಲ್ಲೆಮೋ ಇದು ಕೂಡ ಏನೋ ಲಾರಿ ಕೂಡ ಈಗ ಒಂದು 2 ಗಂಟೆವರೆಗೆ ಬರ್ತಾ ಇದೆ ಸೋ ಹಾಗಾಗಿ ನಮ್ಮ ವೈದ್ಯರ ಹೇಳಿದ ಪ್ರಕಾರ ಏನಂದ್ರೆ ಆಕ್ಸಿಜನ್ ಕೊರತೆಯಿಂದಾಗಿ ಸಾವಾಗಿದೆ ಅನ್ನೋದು ಸರಿಯಲ್ಲ ಏಕೆಂದ್ರೆ ಆ ಸಂದರ್ಭ ಏನು ಮಧ್ಯರಾತ್ರಿಯಲ್ಲಿ ಸ್ವಲ್ಪ ನಮಗೆ 2 ಗಂಟೆವರೆಗೆ ಅವಕಾಶ ಇತ್ತು ಆ ಅವಧಿಯಲ್ಲಿ ನಾವು ತರಿಸೋ ಪ್ರಯತ್ನವನ್ನ ಮಾಡಿದ್ದೇವೆ ನಾವು ತರಿಸಿದ್ದೇವೆ ಆ ಕಾರಣಕ್ಕಾಗಿ ಈ ಒಂದು ಆಕ್ಸಿಜನ್ ಕೊರತೆಯಿಂದಾಗಿ ಆಗಿದೆ ಅನ್ನೋದು ಅದು ಸರಿಯಲ್ಲ ಅಂತ ನಮ್ಮ ವೈದ್ಯರ ವರದಿ ಹೇಳಿದೆ